ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆಲ್ವಿನ್. ನಾನು ಇವತ್ತು ನಿಮಗೆ ವಾಟ್ಸಪ್ನಲ್ಲಿ 2-step verification ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ನಾವು ನಮ್ಮ ಮೊಬೈಲ್ನಲ್ಲಿ ಇರುವ ವಾಟ್ಸಪ್ ಆ್ಯಪ್ನ ಓಪನ್ ಮಾಡಬೇಕು. ನಂತರ ವಾಟ್ಸಪ್ ಸೆಟ್ಟಿಂಗ್ನಲ್ಲಿ ಆಪ್ಷನ್ಗಳಿರುತ್ತೆ, ಪ್ರೈವೇಸಿ, ಸೆಕ್ಯೂರಿಟಿ, 2-step verification, ಚೇಂಜ್ ನಂಬರ್, ರಿಕ್ವೆಸ್ಟ್ ಅಕೌಂಟ್ ಇನ್ಫೋ, ಡಿಲೀಟ್ ಮೈ ಅಕೌಂಟ್ ಅಂತ ಆಪ್ಷನ್ ಇದೆ. ನಮಗೆ ಬೇಕಿರೋದು 2-step verificationನ ಓಪನ್ ಮಾಡಬೇಕು. ಆವಾಗ ಅಲ್ಲಿ ಎನೇಬಲ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನಾವು ಕ್ಲಿಕ್ ಮಾಡಬೇಕು, ಅಂದರೆ ಸೆಲೆಕ್ಟ್ ಮಾಡಬೇಕು. ನಂತರ ಒಂದು 6-digit ಒಂದು ನಂಬರ್ನ ಎಂಟ್ರ್ ಮಾಡಲು ಹೇಳುತ್ತೆ. ನಾನು ನಿಮಗೆ ನನ್ನ ನಂಬರ್ನ ತೋರಿಸ್ತಾ ಇಲ್ಲ, ಯಾಕೆಂದರೆ ಇದು ನನ್ನ ಪ್ರೈವೇಸಿಗೋಸ್ಕರ. ನಂತರ ಇಲ್ಲಿ ಒಂದು ಸಲ ನಮ್ಮ ಜಿಮೇಲ್ ಅಕೌಂಟ್ನ ಅಡ್ರೆಸ್ಸನ್ನು ಹಾಕಬೇಕು, ಅದಾದ ನಂತರ ನೆಕ್ಸ್ಟ್ ಕೊಡಬೇಕು, ಅದಾದ ನಂತರ ಮತ್ತೆ ನಮ್ಮ ಜಿಮೇಲ್ ಅಕೌಂಟ್ನ ಎಂಟರ್ ಮಾಡಿ ಮೇಲ್ಗಡೆ ಡನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಆವಾಗ ನಮ್ಮ ಅಕೌಂಟು ಎನೇಬಲ್ ಆಗುತ್ತೆ. ಇಲ್ಲಿ ಇವಾಗ ಡಿಸೇಬಲ್ ಚೇಂಜ್ ಪಿನ್ ಮತ್ತು ಚೇಂಜ್ ಮೇಲ್ ಅಡ್ರೆಸ್ ಅಂತ ಕಾಣಿಸುತ್ತೆ. ಇದು ಅವಶ್ಯಕತೆ ಇದ್ದಾಗ ಯಾವಾಗ ಬೇಕಿದ್ರೂ ಚೇಂಜ್ ಮಾಡ್ಕೊಳ್ಬೋದು. ನಮ್ಮದು ಇವಾಗ 2-step verification ಆ್ಯಕ್ಟಿವೇಟ್ ಆಯಿತು, ಅಂದರೆ ನಿಮ್ಮ ವಾಟ್ಸ್ಆ್ಯಪ್ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ಅಂತ ಅರ್ಥ. ಪ್ರೀತಿಯ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಡನೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.